ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜೀನಿ ಪೌಡರ್ ಕುಡಿದ್ಬಿಟ್ಟಂತಂದರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫಿಲ್ ಆಗಿಬಿಡುತ್ತೆ ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ ಯಾರಿಗೂ ಸ್ವೀಟ್ ಕೊಡೋದು ಬೇಡ ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋದು ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಬೆಳಗಾವಿ ಉತ್ತರ ವಿಧಾನಸಭಾ ಕ್ಷೇತ್ರ ಸೊ ಈಗ ಇಲ್ಲಿ ಪಿಯ ಅನಿಲ್ ಬೆಣಕೆ ಎಮ್ ಎಲ್ ಎ ಆಗಿದ್ದಾರೆ ಸೊ ಅವ್ರಿಗೆ ಅಪೋಸಿಟ್ ಆಗಿ ಕಾಂಗ್ರೆಸ್ನ ಫಿರೋಜ್ ಶೇಟ್ ಕೈನಟ್ ಆಗ್ಬಹುದು ಇಲ್ಲ ಅವ್ರ ಮಗ ಅವ್ರ ತಮ್ಮನಿಗೆ ಟಿಕೆಟ್ ಕೊಡಬಹುದು ಸದ್ಯಕ್ಕೆ ಫಿರೋಜ್ ಶೇಟೆ ಅಲ್ಲಿ ಈ ಹಿಂದೆ ಸೋತೋಗಿದ್ರು ಕಾಂಗ್ರೆಸ್ನಿಂದ ಸೊ ಈಗ ಅವ್ರಿಗೆ ಟಿಕೆಟ್ ಕೊಡಬಹುದು ಸುಮಾರು ಹದಿನೇಳು ಸಾವಿರ ಮತಗಳ ಅಂತರದಿಂದ ಅನಿಲ್ ಬೆಳಕೆ ಗೆದ್ದಿದ್ರು ಸೊ ಇಲ್ಲಿ ಸ್ವಲ್ಪ ಮುಸ್ಲಿಮರ ಓಲೈಕೆ ಜೊತೆಗೆ ಜಾರಕಿಹೊಳಿ ಫ್ಯಾಕ್ಟ್ರಿ ವರ್ಕೌಟ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹೀಗಾಗಿ ನಮ್ಮ ಕರ್ನಾಟಕ ಟಿವಿಯ ಅಕ್ಟೋಬರ್ ಸರ್ವೆಯಲ್ಲಿ ಬಿ ಜೆ ಪಿ ಇಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಅನಿಲ್ ಬೆನಕೆ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು ಆದರೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ಈ ಒಂದು ಬೆಳಗಾವಿ ಉತ್ತರ ಕ್ಷೇತ್ರದಲ್ಲಿ ಈಗ ನಮ್ಮ ನವೆಂಬರ್ ಸರ್ವೇಯಲ್ಲಿ ಫಿರೋಜ್ ಸೇಟ್ ಅಂದ್ರೆ ಕಾಂಗ್ರೆಸ್ ಇಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಶಿವ ಏನ್ ಫ್ಯಾಕ್ಟರ್ ಚೇಂಜಸ್ ಆಗ್ತಿದೆ ಕಾಂಗ್ರೆಸ್ ಮುನ್ನಡೆ ನಾಟ್ ಫಿರೋಜ್ ಸೇಟ್ ಅದೇ ಕಾಂಗ್ರೆಸ್ ಸತೀಶ್ ಜಾರಕಿ ಒಳಗೆ ಈ ಫಿರೋಜ್ ಸೇಟ್ ಕೊಡೋದ್ ಬೇಡ ಅಂತ ಅವ್ರಿಗೂ ಅವ್ರಿಗೂ ಆಗ್ಬಾರ್ದು ಬೇಡ ಅವಾಯ್ಡ್ ಮಾಡಬೇಕು ಅಂತ ಪಾರ್ಟಿ ಮುಂದಕ್ಕೈತೆ ಪಕ್ಷವಾರು ಟ್ರೆಂಡ್ ಕಾಂಗ್ರೆಸ್ ಕಾಂಗ್ರೆಸ್ ಬಟ್ ಒಳಗಡೆ ಫಿರೋಜ್ ಸೇಟ್ ಮಗ ತಮ್ಮ ಅವ್ರ ಯಾರಿಗೋ ಕೊಟ್ಟರು ಒಬ್ಬಂಗಿರ್ಲಿ ಅಂತ ಅವ್ರ ಲೆಕ್ಕಾಚಾರ ಇಲ್ಲಿ ಸತೀಶ್ ಅದೊಂದು ಸ್ವಲ್ಪ ಮುನ್ಸಿದೆ ಅದ್ರ ಸತೀಶು ಲಾಸ್ಟ್ ಟೈಮ್ ಏನು ಆರಾಮಾಗಿದ್ರು ಕಿರಿಕಿರಿ ಮಾಡೋರು ಈಗ ಅವ್ರದೇ ಟೈಟ್ ಆಗ್ತಿದೆಯಲ್ಲ ಫ್ರೀ ಬಿಡ್ಬೋದು ಬಟ್ ನೋಡ್ಬೇಕು ಅನಿನ್ ಬಲ್ಕೆ ಕೂಡ ಏನೋ ಸಾಮಾನ್ಯ ಮನುಷ್ಯ ಏನಲ್ಲ ಹೌದೌದು ಈ ಆಲ್ಸ್ ಸ್ಟ್ರಾಂಗ್ ಪರ್ಸನ್ ಬಟ್ ನಮ್ಮ ಸರ್ವೆ ಪ್ರಕಾರ ಲಾಸ್ಟ್ ಮಂತ್ ಬಿಜೆಪಿ ಗಿತ್ತು ಈ ಮಂತ್ ಕಾಂಗ್ರೆಸ್ ಕಾಂಗ್ರೆಸ್ ಮುನ್ನಡೆ ಕಾಯ್ದುಕೊಂಡಿದೆ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಇಟ್ ಮಾಡ್ಕೊಡ್ತಿದ್ರು ಅದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿ ಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ